ಅದು ಸ್ಟಾರ್ಟಿಂಗಿಂದನೇ ಕಟ್ ಹಾಕಿದ್ದರೆ ಓಕೆ ಎಲ್ಲ ಆದಮೇಲೆ ಎಲ್ಲ ಆದಮೇಲೆ ಎಲ್ಲ ಡೆವಲಪ್ ಆದಮೇಲೆ ಇವಾಗ ನಾವು ಕಟ್ ಆಗ್ತೀವಿ ಅಂದರೆ ತಪ್ಪಾಗುತ್ತೆ ಅದು ಸ್ಟಾರ್ಟಿಂಗಿಂದನೇ ನಾವು ಕರೆಕ್ಟಾಗಿ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದರೆ ಕೊಡದಿರೋ ಯಾರಿಗೂ ನಮ್ಮ ತೇಟ್ರ್ಗಳು ನಮಗೆ ಇಟ್ಕೊಂಡು ನಮ್ಮ ಸಿನಿಮಾಗಳು ಬಂದಾಗ ನಾವೇ ಜಾಸ್ತಿ ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ನಾವು ರಿಲೀಸ್ ಮಾಡ್ಕೊಂಡು ಹೋಗಿದ್ದರೆ ಕರೆಕ್ಟ್ ಆಗುತ್ತೆ ಇವಾಗ ರೀಸೆಂಟಾಗೆ ತಮಿಳು ಸಿನಿಮಾ ಬಂತು ಒಂದು ದೊಡ್ಡ ಮಟ್ಟಕ್ಕೆ ಕೋಟಿ ಕೋಟಿನೇ ಬಾಚ್ಕೊಂಡು ಹೋಗ್ಬಿಟ್ರಲ್ಲಿಂದ ಆವಾಗ ನಮ್ಮ ಸಿನಿಮಾಗಳಿಗೆ ಏನು ಇದಿಲ್ಲ ಏನಪ್ಪ ಶೋಸ್ಗಳು ತುಂಬ ಕಮ್ಮಿ ಆಗ್ತದೆ ಮಲ್ಟಿಪ್ಲೆಕ್ಸಲ್ ಶೋಸ್ಗಳು ತುಂಬ ಕಮ್ಮಿ ಆಗ್ತದೆ ತಪ್ಪಾಗುತ್ತೆ ಇವಾಗ ಆಗಿರೋ ಇಶ್ಯೂನ ಅದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ತಲೆಯಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಕನ್ನಡ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕೇ ಸಿಗುತ್ತೆ ಅದು ಸ್ಟಾರ್ಟಿಂಗಿಂದನೇ ಕಟ್ ಹಾಕಿದ್ದರೆ ಓಕೆ ಅದೆಲ್ಲ ಆದಮೇಲೆ ಎಲ್ಲ ಚೆನ್ನಾಗಿ ಆದಮೇಲೆ ಎಲ್ಲ ಡೆವಲಪ್ ಆದಮೇಲೆ ಇವಾಗ ನಾವು ಕಟ್ಟಾಗ್ತೀವಿ ಅಂದರೆ ತಪ್ಪಾಗುತ್ತೆ ಅದು ಸ್ಟಾರ್ಟಿಂಗಿಂದನೇ ನಾವು ಕರೆಕ್ಟಾಗಿ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದರೆ ಕೊಡ್ದಿರ ಯಾರಿಗೂ ನಮ್ಮ ಥೇಟ್ರ್ಗಳು ನಮಗೆ ಇಟ್ಕೊಂಡು ನಮ್ಮ ಸಿನಿಮಾಗಳು ಬಂದಾಗ ನಾವೇ ಜಾಸ್ತಿ ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ನಾವು ರಿಲೀಸ್ ಮಾಡ್ಕೊಂಡು ಹೋಗಿದ್ದರೆ ಕರೆಕ್ಟ್ ಆಗುತ್ತೆ ಇವಾಗ ರೀಸೆಂಟಾಗೆ ತಮಿಳ್ ಸಿನಿಮಾ ಬಂತು ಒಂದು ದೊಡ್ಡ ಮಟ್ಟಕ್ಕೆ ಕೋಟಿ ಕೋಟಿನೇ ಬಾಚ್ಕೊಂಡು ಹೋಗ್ಬಿಟ್ರಿಂದ ಆವಾಗ ನಮ್ಮ ಸಿನಿಮಾಗಳಿಗೆ ಏನು ಇದಿಲ್ಲ ಏನಪ್ಪ ಶೋಸ್ಗಳು ತುಂಬ ಕಮ್ಮಿ ಆಗ್ತದೆ ಮಲ್ಟಿಪ್ಲೆಕ್ಸಲ್ ಶೋಸ್ಗಳು ತುಂಬ ಕಮ್ಮಿ ಆಗ್ತದೆ ತಪ್ಪಾಗುತ್ತೆ ಇವಾಗ ಆಗಿರೋ ಇಶ್ಯೂನ ಅದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ತಲೆಯಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಕನ್ನಡ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕೇ ಸಿಗುತ್ತೆ